ಟಿಪ್ಪು ಸುಲ್ತಾನ್ನ ಮತಾಂಧತೆ ದೌರ್ಜನ್ಯ ಬಗ್ಗೆ ಪಾತಿರ್ನ ಸಂತೋಷ್ ತಮ್ಮಯನ್ನು ಬಂಧನ ಮಲ್ದಿರ್ ಹಿಂದೂ ದೇವರಿಗೆ ಅಪಮಾನ ಮಲ್ತದ ಪಾತಿರ್ನ ಭಗವಾನ್ ರೆಂದಾಯಿ ಬಂಧನ ಮಲ್ದಿರೆಂದು ಕೇಂದಿನ ಬಿಜೆಪಿ ನಾಯಕರ ಸಿ ಟಿ ರವಿ ನೋಟು ನಿಷೇಧ ಬಗ್ಗೆ ಭ್ರಷ್ಟರ್ ಮಾತ್ರ ಪೋಡಿಪಡು ಬಾಕಿದ ಕುಲ್ದಾಯಿ ಪೋಡಿಯೊಡೊಂದು ಕೇಂದಿರ್ ಆರು ಕುಡ್ಲಡುಪುದಾರ ಸುದ್ದಿ ಕೊಟ್ಟೊಡು ಪಾತಿರಿಯರ್ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರು ಸಿ ಟಿ ರವಿ ಬುಧಾರ ಕುಡ್ಲಡ್ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆಫೀಸ್ ಸುದ್ದಿ ಕುಟ್ಟು ಪಾತಿರ್ದು ಟಿಪ್ಪು ಸುಲ್ತಾನನ ಮತಾಂಧತೆ ದೌರ್ಜನ್ಯ ಬಗ್ಗೆ ಪಾತಿರ್ನ ಸಂತೋಷ್ ತಮ್ಮಯ್ಯನ ಬಂಧನ ಮಲ್ದಿರ್ ಆಂಡ ಹಿಂದೂ ತೀವ್ರಿಗೆ ಅಪಮಾನ ಮಲ್ತಿನ ಭಗವಾನ್ ರೇನ್ ತಾಯಿ ಬಂಧನ ಮಲ್ತದಿಜರ್ ತಾನು ಅರ್ಬನ್ ನಕ್ಸಲಂದು ಬರೆದು ಕೆಕ್ಕಿಲ್ಡ ನೆಲ್ಪ ಒಂದು ತಿರುಗಿನ ಗಿರೀಶ್ ಕಾರ್ನಾಡರ್ನ ದಾಯಿ ಬಂಧನ ಮಲ್ದಿಜರ್ ಸರ್ಕಾರದ ರಡ್ಡು ಬಗಿತ ನೀತಿಗೆ ಇರೋದು ಮಲ್ಪುವ ಅಸಹಿಷ್ಣುತೆ ಎಂದು ಸುದ್ದಿ ಮಾತೊಂದು ತಿರುಗುಂದಿ ತಿನಕ್ಲು ತಮ್ಮಯ್ಯ ಬಂಧನಾನಗ ಮಣಿಪಂದ ಕುಲ್ದರಂದ ಅರ್ಪಂಡಿರ್ ಎಸಿಬಿನ ಸಿದ್ದರಾಮಯ್ಯರ್ ಅರಿಗು ಬೋಡಾಯನಂಚ ಗಲಸೊಂದು ಭ್ರಷ್ಟಾಚಾರದ್ದು ರಕ್ಷಣೆ ಪಡೆಯರ್ ಇತ್ತದ ದೋಸ್ತಿ ಸರ್ಕಾರ ಸಿಸಿಬಿ ಬಗ್ಗೆ ಸಿಒಡಿನ ಅಕ್ಕಿಗೆ ಬೋಡಾಯನಂಚ ಗಳಸೊಂದುಲ್ಲಿರ್ ನವೆಂಬರ್ ಎನ್ಮೇಕ್ ದೇಶದೊರ್ಮೆಡು ನೋಟು ನಿಷೇಧ ಬಗ್ಗೆ ಚಳವಳಿ ನಡಪಾಯರೆ ಭ್ರಷ್ಟರನ ರಕ್ಷಣೆಗೆ ನೋಟು ನಿಷೇಧ ಅಂದ್ಪಂಡಿರ್ ನೋಟು ನಿಷೇಧ ಆಯ್ನ ಪುರ್ತುಡು ಟಿಬಿ ಜಯಚಂದ್ರ ಎಚ್ ಕೆ ಪಾಟೀಲ್ ಸೇರಿದ ಎನ್ಮ ಜನ ಕಾಂಗ್ರೆಸ್ ನಾಯಕರೇ ಒಂದು ಎಟ್ಟು ನಿರ್ಧಾರ ಅಂದು ಪುಗಾರ್ದು ಎತ್ಕೊಂಡಿರ್ ನೋಟು ನಿಷೇಧ ಬಗ್ಗೆ ಭ್ರಷ್ಟರ್ ಮಾತ್ರ ಪೋಡಿಪೋಡು ಬಾಕಿ ತುಕುಲ್ದಾಯಿ ಪೋಡಿಪೋಡೊಂದು ಕೇಳಿನ ಸಿ ಟಿ ರವಿ ನೋಟು ನಿಷೇಧದ್ದು ಸಾಮಾನ್ಯ ಜನಕುಲೆಗೆ ಅನ್ಯಾಯ ಆತಜಿ ದೇಶಕ್ಕೂ ಲಾಭ ಆತನಂದು ಪಂಡಿರ್ ರಾಮನ ಬಗ್ಗೆ ರಾಮಾಯಣದ ಬಗ್ಗೆ ಭಗವದ್ಗೀತೆ ಬಗ್ಗೆ ಅವಹೇಳನದ ಮಾತನಾಡದಂತ ಪ್ರೊಫೆಸರ್ ಭಗವಾನ್ ಅನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಮಹೇಶ್ ಚಂದ್ರ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ನಿಷೇಧ ಮಾಡಿದೆ ನಕ್ಸಲ್ ಚಟುವಟಿಕೆ ಅದನ್ನು ನಿಷೇಧಿಸಿದೆ ಆದರೆ ನಾನು ಅರ್ಬನ್ ನಕ್ಸಲ್ ಅಂಥೇಳಿ ಕೊರಳಿಗೆ ಬೋರ್ಡ್ ನೇತಾಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ಗಿರೀಶ್ ಕಾರ್ನಾಡ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಹಿಂದೂ ಧರ್ಮ ದೇವರುಗಳಿಗೆ ಅವಹೇಳನ ಮಾಡುವವರಿಗೆ ಒಂದು ನೀತಿ ಟಿಪ್ಪುವಿನ ಬಗ್ಗೆ ಮಾತಾಡಿದವರಿಗೆ ಒಂದು ನೀತಿ ಅಂತಕ್ಕಂಥದ್ದು ಈ ಬಗೆಯ ನೀತಿ ಇದನ್ನು ಖಂಡಿಸ್ತೇನೆ ಯಾರ ಅಸಹಿಷ್ಣುತೆ ಅನ್ನುವ ಟ್ಯಾಗ್ ಹಾಕ್ಕೊಂಡು ಚಳವಳಿ ಮಾಡ್ತಿದ್ದಂಥ ಜನ ಪತ್ರಕರ್ತ ಸಂತೋಷ್ ತಮ್ಮಯ್ಯನವ್ರನ್ನ ಬಂಧಿಸಿದಾಗ ಒಂದು ಶಬ್ದವನ್ನೂ ಮಾತಾಡಲಿಲ್ಲ ನೋಟು ನಿಷೇಧಕ್ಕೆ ಸಂಬಂಧಿಸಿದಂತೆ ನವೆಂಬರ್ 8ನೇ ತಾರೀಕು ದೇಶವ್ಯಾಪಿ ಚಳವಳಿಯನ್ನು ಮಾಡಿದರು ನೋಟು ನಿಷೇಧ ಶ್ರೀಮಂತರಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕೆ ಅನ್ನುವಂಥ ಆರೋಪವನ್ನು ಮಾಡಿದರು ಭ್ರಷ್ಟರನ್ನು ರಕ್ಷಣೆ ಮಾಡೋದಕ್ಕೆ ನೋಟು ನಿಷೇಧ ಅಂತಕ್ಕಂಥ ಟೀಕೆಯನ್ನು ಕೂಡ ಮಾಡಿದರು ಇದೇ ಜನ ಕರ್ನಾಟಕದಲ್ಲಿ 8 ಜನ ಅವತ್ತಿನ ಸಚಿವರು ಸೇರಿದಂತೆ ಟಿ ಬಿ ಜಯಚಂದ್ರ ಅವರು ದೊಡ್ಡ ಪ್ರಮಾಣದ ಕಪ್ಪು ಹಣ ಚಲಾವಣೆಯಲ್ಲಿತ್ತು ನಾನಿವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ನವೆಂಬರ್ 8ನೇ ತಾರೀಕು ರಾತ್ರಿ ಮಾಧ್ಯಮಕ್ಕೆ ಟಿ ವಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ಹೇಳಿದರು ನಾನು ಇದನ್ನು ಸ್ವಾಗತಿಸ್ತೀನಿ ಇಂತಹ ಕಠಿಣ ನಿರ್ಧಾರ ತೆಗೆದುಕೊಳ್ಳೋರು ಒಬ್ಬರು ಬೇಕಿತ್ತು ಅಂತೇಳಿ ಎಚ್ ಕೆ ಪಾಟೀಲರು ನಾನು 2006-07 ಅವತ್ತಿನ ಹಣಕಾಸು ಖಾತೆ ಸಚಿವರಾದಂಥ ಚಿದಂಬರಂ ಅವರಿಗೆ ನಾನು ಈ ರೀತಿ ನೋಟು ನಿಷೇಧ ಮಾಡೋದ್ರ ಬಗ್ಗೆ ಸಲಹೆ ಕೊಟ್ಟಿದ್ದೆ ದೊಡ್ಡ ಮೊತ್ತದ ನೋಟು ನಿಷೇಧದ ಬಗ್ಗೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟರು ಇದನ್ನು ಸ್ವಾಗತಿಸಿದ್ರಲ್ಲಿ 8 ಜನ ರಾಜ್ಯದ ಸಚಿವರುಗಳೇ ಇದ್ದರು ರೋಷನ್ ಬೇಗ್ ಕಾಗೋಡು ತಿಮ್ಮಪ್ಪ ರಮೇಶ್ ಕುಮಾರ್ ಇವತ್ತಿನ ಕೆ ಪಿ ಸಿ ಸಿಯ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಸಾಲಾಗಿ ನಿಂತು ಹೇಳಿಕೆಯನ್ನು ಸ್ವಾಗತಿಸಿದರು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಸುಡುವ ಮಾತನ್ನ ಕಾಂಗ್ರೆಸ್ ಪಾರ್ಟಿ ಆಡ್ತಾ ಇದೆ ಶಾಸಕರ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸಂಜೀವ ಮಠಂದೂರು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬಿಜೆಪಿದ ಜಿಲ್ಲಾ ಜತೆಯ ಪ್ರಭಾರಿ ಪ್ರತಾಪ ಸಿಂಹ ನಾಯಕ್ ಬಿಜೆಪಿ ಜಿಲ್ಲಾ ಮಾಹಿತಿದಾರ ಹರಿಕೃಷ್ಣ ಬಂಟ್ವಾಳ ಬ್ರಿಜೇಶ್ ಚೌಟ ಕಿಶೋರ್ ರೈ ಸುದ್ದಿ ಕೊಟ್ಟಿದ್ದರು